ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ದೇಶದ ಆಂತರಿಕ ಸುರಕ್ಷತೆಯಿಂದ ಹಿಡಿದು ಕಾನೂನು ವ್ಯವಸ್ಥೆಯ ಜವಾಬ್ದಾರಿ ಪೊಲೀಸರ ಹೆಗಲ ಮೇಲಿದೆ. ಇವರಿಂದಲೇ ನಾವಿಂದು ಸ್ವಚ್ಛಂದವಾಗಿ ನಿರ್ಭೀತಿಯಿಂದ ಬದುಕಲು ಸಾಧ್ಯವಾಗಿದೆ. ಆದರೆ ಈ ಮಾತಿಗೆ ಕಳಂಕ ಎಂಬಂತೆ ಕೆಲವು ಪೊಲೀಸರ ದುರ್ವರ್ತನೆಯೇ ಇಡೀ ಪೊಲೀಸ್ ವ್ಯವಸ್ಥೆಗೆ ಕೆಟ್ಟ ಹೆಸರು ತರುತ್ತಿದೆ ಎಂದರೆ ತಪ್ಪಾಗಲಾರದು. ಸ್ನೇಹಿತರೆ, ನಾವೀ ಮೊದಲೇ ಇಂತಹ ಪೊಲೀಸರ ದುರ್ನಡತೆ ಮತ್ತು ಅವ್ಯವಹಾರಗಳ ಬಗ್ಗೆ ಈ ಹಿಂದೆಯೇ ಎಪಿಸೋಡ್ ಒಂದರಲ್ಲಿ ಹೇಳಿರುತ್ತೇವೆ. ಈ ಎಪಿಸೋಡ್ನಲ್ಲಿಯೂ ಸಮಾಜದ ಸ್ವಾಸ್ಥ್ಯ ಕೆದಡುವ ಇಂತಹುದೇ ಕೆಲವು ಪೊಲೀಸರ ಬಗ್ಗೆ ಹೇಳಲಿದ್ದೇವೆ. ಬನ್ನಿ ಹಾಗಾದರೆ ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ನೇರವಾಗಿ ಎಪಿಸೋಡ್ ಶುರು ಮಾಡೋಣ. ಅಲಹಾಬಾದ್ನ ಈ ವಿಡಿಯೋವನ್ನೊಮ್ಮೆ ನೋಡಿ. ಕುಡಿದ ಮತ್ತಿನಲ್ಲಿದ್ದ ಇನ್ಸ್ಪೆಕ್ಟರ್ ಒಬ್ಬ ಪೆಟ್ರೋಲ್ ಬಂಕ್ನ ಸಿಬ್ಬಂದಿಗೆ ಧಮಕಿ ಹಾಕುತ್ತಿದ್ದಾನೆ ನೋಡಿ, ಅದು ತನ್ನ ರಿವಾಲ್ವರ್ ಅನ್ನು ತೋರಿಸಿ. ನಡೆದಿದ್ದಿಷ್ಟೇ, ತನ್ನ ಮುಂದೆ ನಿಂತಿದ್ದ ಇತರ ವಾಹನಗಳಿಗಿಂತ ಮೊದಲು ತನ್ನ ಗಾಡಿಗೆ ಪೆಟ್ರೋಲ್ ಹಾಕುವಂತೆ ಬೆದರಿಸುತ್ತಾನೆ ಈ ಪೊಲೀಸ್. ಬಹುಶಃ ನಯವಾಗಿ ರಿಕ್ವೆಸ್ಟ್ ಮಾಡಿದ್ದರೂ ಕೂಡ ಪೆಟ್ರೋಲ್ ಬಂಕ್ನವರು ಈತನ ಗಾಡಿಗೆ ಮೊದಲು ಪೆಟ್ರೋಲ್ ಹಾಕುತ್ತಿದ್ದರೋ ಏನೋ. ಆದರೆ ಕುಡಿದ ಮತ್ತಿನಲ್ಲಿ ತೂರಾಡುತ್ತಿದ್ದ ಈತ ಅಲ್ಲಿನ ಸಿಬ್ಬಂದಿಗಳಿಗೆ ತನ್ನ ಪ್ಯಾಂಟ್ ಬಿಚ್ಚಿ ಅವಾಚ್ಯ ಶಬ್ದಗಳಲ್ಲಿ ಬೈದಿದ್ದಾನೆ. ಜನ ಸೇರಿದ್ದನ್ನು ಕಂಡು ಅವರಿಗೂ ಈ ಆಸಾಮಿ ಬೈದಿದ್ದಾನೆ. ನಂತರ ಅಲ್ಲಿದ್ದವರು ಯಾರೋ ಈ ಪೊಲೀಸಪ್ಪನ ದರ್ಪವನ್ನು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆಯೇ ಈ ಪೊಲೀಸಪ್ಪನ ನಶೆ ಇಳಿದಿರಬೇಕೆಂದು ಕಾಣುತ್ತದೆ. ಹಾಗಾಗಿ ಕ್ಷಮಾಪಣೆಯನ್ನು ಕೇಳುತ್ತಾನೆ. ಸ್ನೇಹಿತರೆ, ನೀವೇನು ಹೇಳುತ್ತೀರಾ ಈ ಪೊಲೀಸ್ನ ವರ್ತನೆಗೆ? ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಉತ್ತರ ಪ್ರದೇಶದ ಆಗ್ರಾದ ಪೊಲೀಸರ ಈ ವೈರಲ್ ವಿಡಿಯೋವನ್ನೊಮ್ಮೆ ನೋಡಿ. ಮಧ್ಯರಾತ್ರಿಯಲ್ಲಿ ಮನೆಯೊಂದರ ಬಳಿ ಬಂದ ಈ 5 ಜನ ಪೊಲೀಸರು ಮನೆಯ ಎದುರು ಕಟ್ಟಿಹಾಕಿದ್ದ ನಾಯಿಯೊಂದಕ್ಕೆ ಲಾಠಿಯಿಂದ ಹೊಡೆಯುತ್ತಾರೆ. ಅವರಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ನಿರಂತರವಾಗಿ ಬೊಗಳುತ್ತಿದ್ದ ಮತ್ತೊಂದು ಸಾಕು ನಾಯಿಯ ಮೇಲೆ ತನ್ನ ರಿವಾಲ್ವರ್ನಿಂದ ಫೈರ್ ಮಾಡುತ್ತಾನೆ. ಕುಡಿದ ಮತ್ತಿನಲ್ಲಿದ್ದ ಆ 5 ಮಂದಿ ಪೊಲೀಸರು ಮನೆಯ ಹೊರಗೆ ಅವಾಚ್ಯವಾಗಿ ಬೈಯುತ್ತಾ ಮನೆಯ ಬಾಗಿಲಿಗೆ ಲಾಠಿಯಿಂದ ಹೊಡೆಯುತ್ತಾ ಮನೆಯವರನ್ನು ಹೊರಗೆ ಕರೆಯುತ್ತಾರೆ. ಸ್ನೇಹಿತರೆ, ಭೂಪೇಂದ್ರ ಸಿಂಗ್ ಎಂಬ ಆ ವ್ಯಕ್ತಿಯ ಮೇಲೆ ಕೇಸ್ ಹೊಂದಿದೆ. ಈ ಕೇಸ್ನ ವಿಚಾರವಾಗಿ ಭೂಪೇಂದ್ರರವರು ಹೈಕೋರ್ಟ್ನಿಂದ ಸ್ಟೇ ಅನ್ನು ಕೂಡ ತಂದಿದ್ದರು. ಆದರೂ ಹಣಕ್ಕಾಗಿ ಪೊಲೀಸರು ಅವರಿಗೆ ಮತ್ತು ಮನೆಯವರಿಗೆ ನಿರಂತರ ಕಾಟ ಕೊಡುತ್ತಲೇ ಇದ್ದಾರೆ ಎಂಬ ಆರೋಪವಿದೆ. ಆ ರಾತ್ರಿ ಭೂಪೇಂದ್ರ ಮನೆಯೊಳಗೆ ನುಗ್ಗಿದ ಆ ಪೊಲೀಸರು ಕಂಠಪೂರ್ತಿ ಕುಡಿದಿದ್ದರು ಎಂದು ಮನೆಯಲ್ಲಿದ್ದ ಹೆಂಗಸರು ಹೇಳುತ್ತಾರೆ. ಹೆಂಗಸರೆಂಬುದನ್ನು ನೋಡದೆ ಅವಾಚ್ಯವಾಗಿ ಬೈದ ಆ ಪೊಲೀಸರು ಮನೆಯೊಳಗೆ ಅಸಭ್ಯವಾಗಿ ವರ್ತಿಸಿದ್ದರು ಎಂಬ ಆರೋಪವು ಕೇಳಿಬಂದಿತ್ತು. ಈ ವಿಡಿಯೋದಲ್ಲಿ ಪೊಲೀಸ್ ಒಬ್ಬ ನಡೆಸುವ ಅಸಭ್ಯ ವರ್ತನೆ ನಿಜಕ್ಕೂ ಅಸಹ್ಯಕರವಾಗಿದೆ. ಕೇರಳದಲ್ಲಿ ರೆಕಾರ್ಡ್ ಮಾಡಲಾದ ಈ ವಿಡಿಯೋದಲ್ಲಿ ಡ್ಯೂಟಿಯಲ್ಲಿದ್ದ ಪೊಲೀಸ್ ಒಬ್ಬನ ಅಸಭ್ಯ ವರ್ತನೆ ಹೇಗಿತ್ತು ಎಂಬುದನ್ನು ನೀವೇ ನೋಡಿ. ವಿಡಿಯೋವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಆ ಪೊಲೀಸ್ ರಸ್ತೆಯಲ್ಲಿ ಹೋಗುತ್ತಿರುವ ಹೆಂಗಸರು ಮತ್ತು ಶಾಲಾ ಹೆಣ್ಣು ಮಕ್ಕಳನ್ನು ಬೇಕಂತಲೇ ಅಶ್ಲೀಲವಾಗಿ ಟಚ್ ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಕೆಲವು ಹುಡುಗಿಯರು ಇದನ್ನು ನೋಟಿಸ್ ಮಾಡಿದರೂ ಕೂಡ ತಿಳಿಯದೆ ಕೈ ಹಾಕಿದ್ದಿರಬೇಕೆಂದುಕೊಳ್ಳುತ್ತಾರೆ. ಆದರೆ ಅಲ್ಲಿದ್ದ ಯಾರೋ ಒಬ್ಬ ವ್ಯಕ್ತಿ ಇದನ್ನು ವಿಡಿಯೋ ಮಾಡಿದ್ದರಿಂದ ಪೊಲೀಸಪ್ಪನ ವರ್ತನೆ ಬೆಳಕಿಗೆ ಬಂತು. ಸ್ನೇಹಿತರೆ, ನೀವೇ ಹೇಳಿ ಇಂತಹ ಪೊಲೀಸರಿಗೆ ಯಾವ ಶಿಕ್ಷೆ ಸೂಕ್ತ ಎಂಬುದನ್ನು. ಅಹಮದಾಬಾದ್ನಲ್ಲಿ ನಡೆದ ಈ ಘಟನೆಯಲ್ಲಿ ಪೊಲೀಸರ ವರ್ತನೆ ನಿಜಕ್ಕೂ ಕೋಪವನ್ನು ತರಿಸುತ್ತದೆ. ಹೌದು, ಲಾಕ್ಡೌನ್ನ ಸಮಯದಲ್ಲಿ ರಸ್ತೆ ಬದಿಗಳಲ್ಲಿ ತರಕಾರಿ ಹಣ್ಣುಗಳನ್ನು ಮಾರುತ್ತಿದ್ದ ಬಡ ವ್ಯಾಪಾರಿಗಳಿಗೆ ಪೊಲೀಸರು ಲಾಠಿಯೇಟು ನೀಡುತ್ತಿದ್ದಾರೆ. ಹಾಗೆ ಅವರ ತಳ್ಳುಗಾಡಿಯನ್ನು ಕೂಡ ಧ್ವಂಸಗೈದು ತರಕಾರಿಗಳನ್ನು ರಸ್ತೆ ಮೇಲೆ ಬೀಳಿಸುತ್ತಾರೆ. ಸ್ನೇಹಿತರೆ, ಬಡ ವ್ಯಾಪಾರಿಗಳ ಮೇಲೆ ಪೊಲೀಸ್ ದೌರ್ಜನ್ಯದ ಈ ವಿಡಿಯೋ
ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತದೆ. ಪೊಲೀಸರ ಈ ನಿರ್ದಯಿ ಕ್ರಮಕ್ಕೆ ವ್ಯಾಪಕ ಆಕ್ರೋಶ ಎದುರಾಗುತ್ತಿದ್ದಂತೆಯೇ ಎಚ್ಚೆತ್ತ ಪೊಲೀಸ್ ಇಲಾಖೆಯು ವ್ಯಾಪಾರಿಗಳ ಮೇಲೆ ದೌರ್ಜನ್ಯ ಎಸಗಿದ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಇಬ್ಬರನ್ನು ಅಮಾನತುಗೊಳಿಸುತ್ತದೆ. ಜಮ್ಮು ಕಾಶ್ಮೀರ್ನ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬ ರಾತ್ರಿ ಗಸ್ತುವಿನಲ್ಲಿದ್ದಾಗ ಯಾವ ರೀತಿಯಲ್ಲಿ ಅಂಗಡಿಯೊಂದರ ಸಿಎಫ್ಎಲ್ ಬಲ್ಬ್ ಅನ್ನು ಕದಿಯುತ್ತಿದ್ದಾನೆ ನೋಡಿ. ತನ್ನ ಸ್ಕೂಟರ್ ಅನ್ನು ನಿಲ್ಲಿಸಿದ ಆ ಪೊಲೀಸ್ ಅತ್ತ ಇತ್ತ ನೋಡಿ ಮೆಲ್ಲನೆ ಬಲ್ಬ್ ಎಗರಿಸುತ್ತಾನೆ. ಶಾರುಖ್ ಖಾನ್ನ ಮಗ ಆರ್ಯನ್ ಖಾನ್ ಕೇಸ್ನ ಬಳಿಕ ಪೊಲೀಸರು ತಾವು ಡ್ರಗ್ಸ್ನ ವಿಷಯದಲ್ಲಿ ಮತ್ತಷ್ಟು ಕಠಿಣ ಕ್ರಮ ಕೈಗೊಂಡಿದ್ದೇವೆ ಎಂಬುದನ್ನು ತೋರಿಸಲು ಹೋಗಿ ಪೇಚಿಗೀಡಾದ ಘಟನೆಯನ್ನು ನೋಡಿ. ಹೌದು, ಇದು ನಡೆದಿದ್ದು ಹೈದರಾಬಾದ್ನಲ್ಲಿ. ಪೊಲೀಸರು ರಸ್ತೆಯಲ್ಲಿ ಹೋಗುತ್ತಿದ್ದ ವಾಹನ ಸವಾರರನ್ನು ನಿಲ್ಲಿಸಿ ಅವರ ವಾಹನ ಅಥವಾ ಡಾಕ್ಯುಮೆಂಟ್ನ ಚೆಕ್ಕಿಂಗ್ನ ಜೊತೆಗೆ ಅವರ ಮೊಬೈಲ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳ ಚಾಟ್ಗಳನ್ನು ಪರಿಶೀಲಿಸುತ್ತಾರೆ. ಗಾಂಜಾ ಸಂಬಂಧಿತ ಮೆಸೇಜ್ಗಳೇನಾದರೂ ಅದರಲ್ಲಿದ್ದಿರಬಹುದು ಎಂಬುದು ಪೊಲೀಸರ ಈ ನಡೆಗೆ ಕಾರಣ. ಸ್ನೇಹಿತರೆ, ನೀವೇ ಊಹಿಸಿ, ನಿಮ್ಮನ್ನು ನಿಲ್ಲಿಸಿದ ಪೊಲೀಸರು ನಿಮ್ಮ ವಾಹನದ ಡಾಕ್ಯುಮೆಂಟ್ ಅನ್ನು ಚೆಕ್ ಮಾಡುವ ಬದಲು ನಿಮ್ಮ ವಾಟ್ಸಪ್ ಚಾಟ್ ಚೆಕ್ ಮಾಡುತ್ತಾರೆಂದರೆ ಹೇಗಿರಬೇಡ? ಖಾಸಗಿತನ ನಮ್ಮೆಲ್ಲರ ಮೂಲಭೂತ ಹಕ್ಕು ಎಂದು ಸುಪ್ರೀಂ ಕೋರ್ಟ್ ಹೇಳಿರುವಾಗ ಪೊಲೀಸರು ಹೀಗೇಕೆ ವರ್ತಿಸುತ್ತಿದ್ದಾರೆ ಎನ್ನುವುದೇ ಗೊತ್ತಾಗುತ್ತಿಲ್ಲ. 2021 ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಪೊಲೀಸ್ ಒಬ್ಬನ ಕ್ರೌರ್ಯ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತದೆ. ತರಕಾರಿ ಮಾರುವ ವ್ಯಾಪಾರಿಯ ಗಾಡಿಯ ತಕ್ಕಡಿಯನ್ನೇ ಗಾಡಿಯಿಂದ ತುಂಡು ಮಾಡಿದ ಆ ಪೊಲೀಸ್ ಅದನ್ನು ತನ್ನ ಬೈಕ್ನ ಬಾಕ್ಸ್ನೊಳಗೆ ಇರಿಸಿಕೊಳ್ಳುತ್ತಾನೆ. ವ್ಯಾಪಾರಿ ತನ್ನ ತಕ್ಕಡಿಯನ್ನು ವಾಪಸ್ ಕೊಡಿ ಎಂದು ಕಾಲು ಹಿಡಿದು ಬೇಡಿದರೂ ಕರುಣೆ ತೋರದ ಆ ಪೊಲೀಸ್ ವ್ಯಾಪಾರಿಯ ಮೇಲೆಯೇ ಹಲ್ಲೆಯನ್ನು ನಡೆಸುತ್ತಾನೆ. ಸ್ನೇಹಿತರೆ, ಈ ಪೊಲೀಸ್ ವರ್ತನೆಗಳ ವಿಡಿಯೋಗಳನ್ನು ಕಂಡು ನಿಮಗೆ ಹೇಗನಿಸಿತು ಮತ್ತು ಈ ಪೊಲೀಸರುಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂಬುದನ್ನು ಕಮೆಂಟ್ನಲ್ಲಿ ಬರೆಯಿರಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.